ಹಿಂಗಾದ್ರೆ ಮುಂದೆ ಬಾಳ ಹರೇನ ಕೇತೆ ನಿಮ್ಮ ಒಂಜೋಡಿ ಮಾತಾಡ್ತೀನಿ ತಡಿ ಆಯ್ತಕ್ಕ ಅದೇನ್ ಮಾಡ್ತೀರ್ ಮಾಡ್ರಿ ನಾ ಒಂದು ಚೌಳಿಕೆ ಹರ್ಕೊಂಡ ಬರ್ತೇನೆ ನಡಿರಿ ಯೋ ಎಲ್ಲಿ ಚೌಳಿಕೆ ನಡಿ ಮನೆಗೆ ಹೋಗುಣು ನಡಿ ನನ್ನ ತಮ್ಮ ಇಟ್ ಕೀಳು ಮಟ್ಟ ಕೇಳ್ದಾನ ಅಂತ ಹೇಳಿ ನಾ ಏನ್ ತಿಳ್ಕೊಂಡಿದ್ದಿಲ್ಲ ಕುಚ್ಚ ಯಾರ್ ಮಾತು ಕೇಳಾಕತ್ತನೋ ಏನು ಸುದ್ದಿ ತನ್ನ ಸ್ವಂತ ಬುದ್ಧಿ ಇಲ್ಲವ ಎಂದು ಮಾತಾಡೋ ಮನುಷ್ಯ ಅಲ್ಲ ಆದ್ರೆ ಬಂಗಾರ ಅಂತ ಮಗಳ ಸ್ಥಾನೊಳಗಿರು ಇಕಿ ಹಿಂಗ್ ಮಾತಾಡಕತ್ತಾನ ಅಂದ್ರ ಏನ್ ಬಾಳೆ ಅಕ್ಕವು ಹುಡುಗ ಏನ್ರಿ ತಿಳ್ಕೊಂಡು ಏನ್ರಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರ ಜವಾಬ್ದಾರಿ ಇಲ್ಲಾರ್ದಲ್ಲ ಯಾಕೆ ಆಗಿತ್ತಿಲ್ಲ ತುಂಬಾ ಕತಿ ನಮ್ಮ ಶಿವ ಇಂತ ದಗದ ಮಾಡಕತ್ತಾನ ಅಂದ್ರ ಅವನ ಕಡ್ಡಂಗ ಸಿಟ್ಟದ್ರಾಕತೈತಿ ಪಾರ್ವತಿ ನೀ ನಮ್ಮ ಮನೆ ನಡೆಯಕ್ ಬಂದಿ ಹ ನಿನ್ ಮ್ಯಾಗ ನಮಗ ಸಂಪೂರ್ಣ ನಂಬಿಕೆ ಐತಿ ಅದೇನೋ ಹುಚ್ಚ ಯಾರ ಮಾತು ಕೇಳಿತೋ ಏನು ಸುದ್ದಿ ಹಂಗ ನೂರೆಂಟು ತರ ಮಾತಾಡ್ತಾನ ನೀ ಹಾಳ ಮಾಡ್ಕೊಳಕ್ ಹೋಗ್ಬೇಡ ಏನಾರ ಅಂದ್ರ ನಮ್ಮ ಮುಂದೆ ಹೇಳ್ತು ಬಾ ನೀ ಯಾಕೆ ವೈಟಿದ ನಮ್ಮ ಮುಚ್ಚಿಟ್ಟಿ ಅದನ್ನ ಎಲ್ಲ ಕೆಳಗೆ ಹೇಳೋದಿರ್ತದೇನ ಮಾವರ ಇಷ್ಟು ದಿನ ನಿಮ್ ಮಾರಿ ಮತ್ತ ಅಕ್ಕನ್ ಮಾರಿ ನೋಡಿ ನಾ ಸಂಸಾರ ಮಾಡಕತ್ತಿದ್ನಿ ಹಿಂಗಾದ್ರ ಮುಂದೆ ನನ್ ಸಂಸಾರ ಹೆಂಗ್ ನಡೀದ ಯಾಕಂತೀವ ನಿನ್ನ ಸಂಸಾರ ದಂಡೆ ಹೆಚ್ಚಾಕ ನಾವಿಲ್ಲೇನ ಶಿವ್ಯಾನ ತಳಸೆ ತಳಸ್ತೀನಿ ಅವನ ಹಿಂಗೆಲ್ಲ ಬಂಗಾರ ಅಂತ ಹುಡುಗಿ ಹೆಸರಿಡಾಕತ್ತಂದ್ರ ನಾಳೆ ಊರಾನ್ ಮಂದಿ ಚುಚ್ಚು ಮತ್ತೆ ಇರ್ತಾರ ನೂರೆಂಟು ಏನ್ರ ಹೇಳ್ತಾರ ಅದನ್ನೆಲ್ಲ ನಂಬಿ ಹಿಂಗ ಸಂಸಾರ ಮಾಡ್ಕೊತ ಹುಚ್ಚ ಹಳೆ ಹುಚ್ಚ ಹೊಸ ಮದಿಗೈತಿ ಚಂದಗ ಸಂಸಾರ ಮಾಡೋಬಿಟ್ಟು ಬುದ್ಧಿ ಏನಿಟ್ಟನ ಹಿಂಗೆಲ್ಲ ಮಾಡಕತ್ತನಂತ ಅವ್ರ ತೋರ್ ಮನಿ ಗೊತ್ತಾದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ಇಲ್ಲ ಅವ ಯಾಕೆ ಸಿಟ್ಟಿ ಬಂದು ಬರೋಲಕ್ಕ ಯಾರು ತಳಸೆ ಬುದ್ಧಿ ಹೇಳ್ರ ಮಾವರ ನಾನು ಜಾಗದಾಗ ಇನ್ನೊಬ್ಬಕ್ಕೆ ಯಾವಕ್ಕೆರೆ ಇದ್ದೀರಾ ಅರ್ಧ ತಾಸಕ್ಕೆ ನಿಂದಿರ್ತಿರ್ಕಿಲ್ಲ ಸುಮ್ಮ ನಿಮ್ ಮಾರಿ ಅಕ್ಕನ್ ಮಾರಿ ನೋಡಿ ನಾ ಜೀವನ ಮಾಡಕತ್ತೇನಿ ಪಾರ್ವತಿ ಗಂಡನ ಮನಿ ಮರ್ಯಾದೆ ಕಾಯ್ದು ಹೆಣ್ಣಿನ ಕಾಯಿಗಿರ್ತದ ಇಲ್ಲಿ ಹಿಂಗ ಆಗಕತ್ತೈತಿ ನಿನ್ನ ತವ್ರ ಮನ್ಯಾಗ ಒಂದ್ ತಟಕ್ ಸುದ್ದಿ ಹೋಗ್ಬಾರ್ದು ಯಾಕಂದ್ರ ನಿನ್ನ ತವ್ರ ಮನೆಯವ್ರೆಲ್ಲ ನಮ್ಮ ಮ್ಯಾಗ ಬಾಳ ಜೀವ ಅದರ ಬಾಳ ಗೌರವ ಇಟ್ಟಾರ ಏನಪ್ಪ ಹಿಂಗಂತ ನಾಳೆ ಕೆಟ್ಟ ಹೆಸರು ಬಂದ್ರ ಏಳೇಳು ಜನ್ಮಕ್ಕೂ ನಮಗ ಮಾರಿ ಎತ್ತಲಾರಂಗ ಆಕೈತಿ ಅದಕ್ಕಾಗಿ ನಮ್ಮ ಮನೆ ಸೊಸಿಯಾಗಿ ನಿನ್ನ ಕೈ ಮುದ್ಕೋತೀನಿ ತವ್ರ ಮನೆ ಸಹ ಕೈ ಸುದ್ದಿ ಹೋಗಕ್ ಹೋಗ್ಬೇಡ ನಿಮ್ಮ ಅಕ್ಕನ ಮಾರಿ ನಾನು ಮಾರಿ ನೋಡಿರು ಆ ಶಿವ್ಯಾಗ ನಾ ಮಾತಾಡ್ತೇನೆ ಏನ ಏನ್ ಮಾಡ್ತೀರಿ ನೋಡ್ರಿ ಮಾವರ ಎಲ್ಲ ನಿಮ್ ಕೈಯಾಗೈತಿ ನನಗ ಒಂದು ತಿಳಿವಲ್ತು ದೇವ್ರ ಎಲ್ಲಾ ತರ ಅನುಕೂಲ ಇಟ್ಟಾನ ಇವಂಗ್ ದಾಡ್ಯ ಹೆಂಡತಿ ಜೊತೆ ಸಂಸಾರ ಮಾಡಾಕ ತನ್ನ ಕಾಲ ಮ್ಯಾಗ ತಾನೇ ಕಲ್ಲು ಹಾಕೊಳಕತ್ತಾನಲ್ಲ ಹೊಲ ತುಂಬ ಓಡಿಯಾಡಿದಾಗ ಮಾಡ್ತೈತಿ ಹುಡುಗಿ ಆ ಹುಡುಗಿನ ಮುಂದೆ ಹಾಕೊಂಡು ಜೀವನ ಮಾಡಿದ್ರೆ ಎಲ್ಲ ಬಂಗಾರಂಗೈತಿ ಹಿಂಗ್ಯಾಕೆ ಬುದ್ಧಿ ಬದಲಾತ ಇವಂದ ಸಾಲ್ ಇರ್ಬೇಕಂತ ಸಂಶಯ ಇರಬಾರ್ದಂತ ಮೊದಲು ಅವನ ತಲೆಯಾಗ ಸಂಶಯ ಹೊಕ್ಕೈತಿ ಅದನ್ನ ದೂರ ಮಾಡ್ರಿ ಅಲ್ಲಲೇ ನೀವು ನಾವು ನೀವ ಯಾರ ಮ್ಯಾಗಾರ ಸಂಶಯ ಪಟ್ರ ನಡೀತಿತ್ತ ವಡ ಹುಟ್ಟಿದ ಅನ್ನ ದಿನ ಅಣ್ಣನ ಮ್ಯಾಗ ಹಿಂಗ ನಿಮಿತಿ ಹೊರಸ್ತಾನಂದ್ರ ನಾಳೆ ಊರಾಗ ನಾಲ್ಕು ಮಂದಿ ಗೊತ್ತಾದ್ರ ನಾಲ್ಕು ಮಂದಿ ಏನಾರ ಅವ್ನ ತಲೆಯಾಗ ಚುಚ್ಚು ಕಿಶಂದ ಬ್ಯಾರ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹುಚ್ಚ ಹಳೆ ಹುಚ್ಚ ನಿನ್ನ ಕಾಲ ಮ್ಯಾಗ ನೀನ ಕಲ್ಲು ಹಾಕೊಳತ್ತೇನೆ ಬಂಗಾರ ಅಂತ ಹೆಂಡತಿ ಒಮ್ಮೆ ಮನಸ್ಸು ಕಲ್ಲು ಮಾಡಿ ತವರುಣಿ ಹೋದ್ಲಂದ್ರ ಏಳೇಳು ಜನ್ಮಕ್ಕೂ ನೀ ಹಾದ್ ಬಿದ್ಯಾಗ ಹುಚ್ಚನಾಯಿ ಅಡ್ಡಾಡ್ದಂಗೆ ಅಡ್ಡಾಡೋದಾಕೈತಿ ಅವಂಗ ಹಂಗ ಹಿಂಗ ಮಾತಾಡೋದಿಲ್ಲ ಎರಡು ತಳಿಸೆ ಬುದ್ಧಿ ಹೇಳ್ತೀನಿ ಅಂದಾಗ ಹಾದಿಗೆ ಬರ್ತಾನವ ಯಾರು ತಲೆ ತುಂಬಕುಂತಾರೋ ಏನು ಅವನ ತಲೆ ಏನ್ ವಿಚಾರ ಐತೆ ಅಂತ ಹೇಳಿ ತಿಳ್ಕೋರಿ ತಿಳ್ಕೋತೀನಿ ಅವನ ತಲೆ ವಿಚಾರ ಏನಿರ್ತಲ್ಲ ಎಲ್ಲ ಬೈಲಿ ತೆಗೀತೀನಿ ನನ್ನ ಮ್ಯಾಗ ನಡೆಸಣ ನೀನ್ ಅಡಿ ಮನೆಗೆ ಬರ್ತೀನಿ ಈಗ ಲೆಕ್ಕದಾಗಿಲ್ಲ ತನ್ನ ವಿಚಾರ ತನ್ನ ಬುದ್ಧಿ ಎಲ್ಲ ಬದಲು ಮಾಡ್ಯಾನ ಹಿಂಗಾದ್ರೆ ಹೆಂಗ್ ನಡೀತೈತ ನಾಳೆ ಊರಾಗ ನೋಡಿದ ಮಂದಿ ಏನಪ್ಪ ನೀವ್ ಒಬ್ಬನ ಇರ್ಬೇಕತಿ ಅನ್ನ ನಿನ್ನ ತಮ್ಮನ ನಡು ನೀರಾಗ ಕೈ ಬಿಡ್ಬೇಕತಿ ಅಂತ ಕೇಳ್ತಾರ ಬ್ಯಾರ ಆಗ್ಬೇಕತ್ತಾನ ಬ್ಯಾರ ಆಗಿ ಜೀವನ ಮಾಡೋ ದೊಡ್ಡವಾಗ್ಯಾನ ಬ್ಯಾಡ ಊರ್ ಮಂದಿ ಕೈಲಿ ನಾ ಯಾಕೆ ಕೆಟ್ಟಾಗ್ಲಿ ಇವನ್ ಚಂದ ಬ್ಯಾರ ಮಾಡಿ ತನ್ನ ಹೆಣ್ರು ತಾನು ಚಂದಿದ್ರೆ ಅಟ್ಟ ಸಾಕ್ ಯಾರ ಸುಖಕ್ಕಾಗಿ ನಾವು ಬಡದಾಡೋನು ಯಾಕಪ್ಪ ಶಿವು ನಿನಗರ ಏನ್ ಕಡಿಮೆ ಮಾಡ್ಯಾನ ಮನಿಗರ ಏನ್ ಕಡಿಮೆ ಮಾಡ್ಯಾನ ಯಾಕೆ ಏನ್ ಬುದ್ಧಿ ಬದಲಾಕೊಂಡೈತಿ ವೈನಿ ಮುಚ್ಚಿಟ್ಟೇನು ಪ್ರಯೋಜನ ಇಲ್ಲ ಇಕೆ ಅಣ್ಣನ ಜೊತೆ ಚಂದಾಗ ನಕ್ಕೋತ ಮಾತಾಡುದು ಅದನ್ನ ನೋಡಿ ನಾ ಸಂಶಯ ಮಾಡುದು ಒಳಗ ಏನ್ ನಡೆದ ಯಾರಿಗೆ ಗೊತ್ತ ಅಣ್ಣ ಹೆಚ್ಚು ಮಾತಾಡಕ್ ಹೋಗ್ಬೇಡ ನನ್ನ ಆಸ್ತಿ ನಾನು ಬ್ಯಾರೆ ಮಾಡಿಬಿಡು ನಿರ್ಮಲ ಬ್ಯಾರೆ ಅಕ್ಕನಂತ ಈ ತಿಳುವಳಿಕೆ ಬಂದೈತಿ ಸಂಸಾರ ಮಾಡ್ತಾನಂತ
ಇಲ್ಲೇ ಮನ್ಯಾಗ ಹೆಂಡತಿ ಮುಂದೆ ಹಾಕೊಂಡು ಸಂಸಾರ ಮಾಡೋದಾಗ್ಲಿಲ್ಲ, ಇನ್ ಬ್ಯಾರೆ ಸಂಸಾರ ಮಾಡವ. ಇವತ್ತ ನಾಲ್ಕು ಮಂದಿ ಮಾತು ಕೇಳಿವ ಬ್ಯಾರೆಗವ, ನಾಳೆ ನಾಲ್ಕು ಮಂದಿ ಏನು ದುಡಿತೀವಪ್ಪ, ಹೊಲ ಮನಿ ಮಾರ ಆರಾಮ ಇರಾಕತ್ತಿ ಅಂದಾಗ ಹೊಲ ಮನಿನ ಮಾರವ. ನಾಳೆ ಊರಾಗ ನಾಲ್ಕು ಮಂದಿ ನಿನ್ನೆಂತಿ ಹಂಗದಳ ಹಿಂಗದಳಣ ಕಟ್ಕೊಂಡು ಹೆಂಡತಿ ನೋಡವ. ಇವಂಗ ಸ್ವಂತ ವಿಚಾರ ಸ್ವಂತ ಬುದ್ಧಿನ ಇಲ್ಲ, ಏನು ಸಂಸಾರ ಮಾಡ್ತಾನ ಏನು ಬ್ಯಾರೆ ಅಕ್ಕನ. ತಮ್ಮ ನಿನ್ನ ಆಸ್ತಿ ಇಟ್ಟುಕೊಂಡು ನಾ ಏನು ದೊಡ್ಡ ಸೌಕರ್ಯ ಆಗೋದು ಬೇಡ, ಮನಿ ಮರ್ಯಾದೆ ಗಂಜಿ ಬಾಳೆ ಮಾಡೋಣ. ನಿರ್ಮಲ ಎರಡು ಮೂರು ದಿನದಾಗ ಅವ್ನು ಬ್ಯಾರೆ ಮಾಡ್ತಾನೆ ಅಂತ ಹೇಳಿ ತಣ್ಣಗಿರ್ಲಕ್ ಹೆಂಡತಿ ಕರ್ಕೊಂಡು ಜೀವನ ಮಾಡತ್ ಹೇಳಿ ಎಲ್ಲರ. ಮಾಮಾರ ನೀವೇನು ಹೇಳಿದ್ರು ನಾನು ಇವನ್ ಬಿಟ್ಟು ಹೋಗಲ್ಲ, ಇವನ್ ಜೊತೆ ಬ್ಯಾರೆ ಆಗಂಗಿಲ್ಲ. ಹಂಗನು ಮಾತಲ್ವಾ, ಅವ ನೀವು ತಾಳಿ ಕಟ್ಟೇನ, ಅವ ಹಾಕಿದ ಗಿರಿ ದಾಡ್ತಿಯನ. ಗಂಡ ಉರಿ ಬೆಂಕಿಯಾಗ ಜಿಗಿ ಅಂದ್ರು ನೀ ಜಿಗಿಬೇಕ. ಏನ್ ಮಾಡುದು, ಅವನ ಬುದ್ಧಿ ಬದಲಾಗೈತಿ. ಚಂದಗ ಸಂಸಾರ ಮಾಡ್ರಿ ಬಾ, ಬ್ಯಾರೆ ಮನಿ ಯಾಕಾಗಲ್ಯಾಕ, ನಾಲ್ಕು ಮಂದಿಯಾಗ ಹೆಸರು ತೊಗೊಂಬರ್ರಿ. ಏನ ಇವ್ರನ್ನ ಬಿಟ್ಟು ಬರೋದಿಲ್ಲ, ಹಿಂಗೆ ಮಾಡಿದ್ರೆ ಮತ್ತೆ ಸಂಶಯ ಬರೋದಿಲ್ಲ ಏನ, ಸುಮ್ಮನಡಿ ಇಲ್ಲಂದ್ರೆ ವಾದ ಕರ್ಕೊಂಡು ಹೋಗ್ತೀನಿ. ಹೇ ಮುಚ್ಚ ಬಾಯಿ, ಹೆಂಡತಿ ಮೇಲೆ ಕೈ ಮಾಡೋರ್ಗ ಗಂಡ್ಸ್ ಅಂತಾರೇನ, ನಾಚಿ ಬರೋ ಜಲಮಕ್ಕ. ರೀ ಯಾಕೆ ಹಿಂಗ್ ಮಾಡ್ತೀರಿ, ಬಂಗಾರದಂತ ಅನ್ನವೇನಿ ನಿಮ್ಗೆ ಅದಾರ, ಅವ್ರನ್ನ ಪಡಿಬೇಕಂದ್ರೆ ನಾವ ಏಳೇಳು ಜನ್ಮಕ್ಕೂ ಪುಣ್ಯ ಮಾಡಿದ್ವಿ. ಪಾಪ ಪುಣ್ಯ ಒಳ್ಳೆ ಗುಣ ಒಳ್ಳೆ ಮನಸ್ಸ ಈಗಿನ ಕಾಲದಾಗ ನಡೀದಿಲ್ವಾ. ಈಗಿನ ಕಾಲದಾಗ ಏನಿದ್ರು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಟ್ಟೆ, ಯಾವ ಅಣ್ಣನೂ ಆಗುದಿಲ್ಲ ಯಾವ ತಮ್ಮನೂ ಆಗುದಿಲ್ಲ, ಒಡ ಹುಟ್ಟಿದ ತಮ್ಮನ ನಮಗ ಆಗೋಲ್ಲಗೇನ. ಇಂಥದ್ರಾಗ ಎಲ್ಲಿ ಪಾಪ ಎಲ್ಲಿ ಪುಣ್ಯ, ಎಲ್ಲಿ ಅನ್ನ ಎಲ್ಲಿ ವೈನಿ. ಅಣ್ಣ ನಿನ್ನ ಮಾತಿ ಕಳ್ ಕರಗಿ ಇಲ್ಲೇ ಇರ್ತಂತ ಅನ್ಕೋಕ್ ಹೋಗ್ಬೇಡ. ಏ ಬರ್ತಿರ್ ಬಾ ಬಿಡ್ತಿರ್ ಬಿಡ, ನಾ ಮಾತ್ರ ಬ್ಯಾರೆ ಆಗವ ಅಂದ್ರೆ ಆಗವ. ಪಾರ್ವತಿ ಅವನ್ ಜೋಡಿ ಹೋಗುವ, ಹಂಗಾಗಿ ಮಾತಾಡಕ್ ಹೋಗ್ಬೇಡ, ಬ್ಯಾರ ಆದ್ರೆ ಏನತ್ತೆ ನಮ್ಮ ಮನಸ್ಸಿನಾಗ ಇರ್ತಿ. ಇಲ್ಲ ಈಗ ನಮ್ ಸಂಬಂಧ ನೀವು ಗಂಡ ಅಂತ ದೂರ ಆದ್ರೆ ನಾವ್ ಏನ್ ಮಾಡ್ದಂಗತ್ತ, ಬ್ಯಾರ ಯಾರ ಸಂಬಂಧ ಮಾಡ್ದಂಗತ್ತ, ಅವನ ತಿಳಿಯಾಗ ವಿಚಾರ ಬುದ್ಧಿ ಬ್ಯಾರೆ ಅದಾವ. ನೀ ನಮಗ್ ಮಗಳು ಇದ್ದಂಗ, ನಿನ್ನ ತವ್ರ ಮನಿ ಅಟ್ಟ ತವ್ರ ಮನಿ ಅಲ್ಲ, ನಾ ಅಪ್ಪ ಇದ್ದಂಗ ಈಕೆ ಅವು ಇದ್ದಂಗ ನಿನ್ನ ಚಂದ ನೋಡ್ಕೋತೀವಿ, ಅವನ ಜೊತೆ ಚಂದ ಬಾಳೆ ಮಾಡ ಅಷ್ಟ ಸಾಕು, ದೂರ ಇದ್ರಲ್ಯಾಕ ನಾನು ತಮ್ಮ ಚಂದ ಇರ್ಬೇಕು ನನಗೆ ಅಟ್ಟ ಸಾಕು. ಮುಗಿತಿಲ್ ನಿಮ್ ಗೋಳಪುರಾಣ ಅಣ, ಯಾರ ದಿನದಾಗ ಬ್ಯಾರೆ ಆಗೋ ಕಾಗದ ಪತ್ರ ಸಜ್ಜು ಮಾಡ. ಏ ಬಾರೆ ಪಾರ್ವತಿ, ಅವ ಸಿಟ್ನೆವ ಅವ ಆದಿ ಬಿಟ್ಟನಂತೇಳಿ ನೀ ಆದಿ ಬಿಡಬೇಡವ, ಚಂದಂಗ್ ಜೀವನ ಮಾಡ್ಕೊಂಡು ನಿಮ್ಮಂತವ್ರಿಗೆ ಮೋಸ ಮಾಡಿ ನಿಮ್ಮಂತವ್ರಿಂದ ದೂರಿದ್ದು ನಾವ್ ಹೆಂಗಕ್ಕ ಜೀವನ ಮಾಡೋದು. ಮೋಸ ಅಂತಲ್ವಾ, ಇದು ದೇವ್ರ ತಂದಿಟ್ಟ ಪರೀಕ್ಷೆ ಐತಿ. ಅಣ್ಣ ತಮ್ಮರ ಜೀವನದಾಗ ದೇವ್ರ ಯಾರ ಗೆಲ್ತಾನ ನೋಡಂದಾನ, ಹೊತ್ ಬಂದಂಗೆ ಹೋಗಬೇಕಲ್ಲ. ಈಗ ಅವಂಗ ಅಡ್ಡ ಆದೇವು ಅಂದ್ರೆ ನೂರೆಂಟು ನಿಮಿತಿ ಮೈ ಮ್ಯಾಗ ಬರಸ್ತಾನ. ಅವ ಹೇಳ್ದಂಗೆ ಹೋದೇವು ಅಂದ್ರೆ ನಿಮ್ ನಿಮ್ಮ ಜೀವನ ಚಂದ ಇರ್ತಾವ ಅಟ್ ಸಾಕು. ಈಗ ಹೋಗಿ ಮೊದ್ಲ ಸಿಟ್ಟಿನ ಹೇಳ್ದವ್ ಚಂದಗೆ, ಯಾವುದು ವಿಚಾರ ತಲೆ ಹಾಕೊಳಕ್ ಹೋಗ್ಬೇಡ. ಆಯ್ತ್ರಿ ಬ್ಯಾರಾಗಿದ್ದ ಚಲೋ ಆಯ್ತಲ್ಲ, ಈಗ ಹೆಂಗತ್ತ ಜೀವನ ಅವ್ರ ಜೋಡಿ ಇದಂಗ ಗುಂಜ. ನೀವು ಎಡವಾಕತ್ತೀರಿ ಜೀವನದಾಗ, ಇನ್ನ ನಿಮ್ಗ ತಿದ್ಕೊಳ್ಳೋ ಅವಕಾಶ ಐತಿ, ತಿದ್ಕೋರಿ. ತಿದ್ಕೋದು ಅವಕಾಶ ಏನೂ ಇಲ್ಲ, ಸುಮ್ ಬ್ಯಾರ ಆಗಿವಿ ಗಳಿಕೆ ಮಾಡೋಣ. ಗಳಿಕೆ ಮಾಡ್ತೀರಿ ನಿಮ್ಮ ಅನ್ನ ವೈನಿ, ನೀವು ಉಣ್ಣ ತಾವ ಒಂದ ರೊಟ್ಟಿ ಉಣ್ತಿರ್ಕಿಲ್ಲ, ಅವ್ರ ಅಷ್ಟು ನಂಬಿದ್ರ ನಿಮ್ಮನ. ಹುಚ್ಚದೇನಿ ನೀನಷ್ಟ ತಲೆ ತುಂಬಿದ್ರ, ಅವ್ರ ಅವ್ರ ಬಣ್ಣದ ಮತ್ತಿಗೆ ನೀ ಮಳ್ಳಾಗಿದ್ದೆ, ಅವ್ರ ಒಳಗೊಳಗ ಗಳಕಿ ಮಾಡ್ಕೊಳತಿದ್ರ ಅದ ನಿನಗೆಲ್ಲಿ ಗೊತ್ತೈತಿ. ಸಾಯಿ ಹೊತ್ನಾಗ ಯಾರು ಏನು ತಲೆ ಮೇಲೆ ಹೊತ್ಕೊಂಡು ಹೋಗಂಗಿಲ್ಲ, ಬಂಗಾರ ಅಂತ ನಿಮ್ಮ ಅಣ್ಣನ ಮ್ಯಾಗ ಸಂಶಯ ಯಾಕೆ ಮಾಡಿರಿ. ಬ್ಯಾರಾಗಕ್ಕ ಏನಾರ ಕಾರಣ ಬೇಕಲ್ಲ, ಹಿಂಗ್ ಮಾಡಿವತ್ ಹೇಳ ನಮ್ ಪಾಲಿನಾಸ್ತಿ ನಮಗ್ ಬತ್ತ. ಹಿಂಗ್ ಮೋಸ ಮಾಡಿ ಬದುಕು ಜೀವನ ನನಗೇನ್ ಚಲೋ ಅನ್ಕೊಂತ್ರಿ. ಏ ಸುಮ್ ಕುಂದ್ರ, ನೀನ ಅಣ್ಣ ವೈನಿ ಜೊತೆ ಇದ್ರ ಬಹಳ ಹಾಳಾಕಿದ್ದಿ, ಸುಮ್ನ ಹೇಳ್ದಂಗ್ ಕೇಳ್ಕೊತ ಕುಂದ್ರ. ನೀವ್ ಹೇಳ್ದಂಗ್ ಕೇಳ್ಕೊತಿದ್ರ ಇನ್ನ ಜೀವನ ಏಳು ಹನ್ನೊಂದಕ್ಕೈತಿ. ಅದೇನಾರ ಇರ್ಲಕ್ಕ ಸುಮ್ನ ಹೇಳ್ದಂಗ್ ಕೇಳ್ಕೊತ ಇರ್ತೇವೆ, ಏನ್ ಯಾರು ತಗಸಲಿ.
ಹೇಳ್ರಿ, ನನಗರ ಅಡಿಗೆ ಮಾಡಂತ ಹೇಳಿರಿ, ತಾಸಾತ್ ನಾ ಅಡಿಗೆ ಮಾಡಿ ಹಿಂಗ್ಯಾ ಕುಂತೀರಿ? ಹೊಟ್ಟೆ ಹಸಿತಿ ಇಲ್ಲಿ ಇವಾಗ? ಹೊಟ್ಟೆ ಶಿವ ಹೆಂಗ್ ಹೊಟ್ಟೆ ಹಸ್ತಿತ್ತ? ಒಡ ಹುಟ್ಟಿತ್ತಮ್ಮ, ದಿನ ನನ್ನ ಮುಂದೆ ಕೂತು ಊಟ ಮಾಡಿ ಅಣ್ಣ ಊಟ ಮಾಡು, ಅಣ್ಣ ಹೆಂಗದಿ, ಅಣ್ಣ ಕೆಲಸ ಏನೋ ತಿಕ್ಕಿಳವ. ಹೋಗಿ ಇಟ್ಟು ದಿನ ತಮ್ಮನ ಮಾರಿ ನೋಡಿಲ್ಲ, ನನ್ನ ಮನೆಗೆ ಬರಾಕ್ತಾ ಇಲ್ಲ, ಬ್ಯಾರೆ ಆಗೋದ. ಹೆಂಗ್ ಹೊಟ್ಟೆ ಕೂಳು ಹೋಗಿತ್ತ? ಅಲ್ರಿ, ಅವ್ರವ್ರ ಜೀವನ ಅವ್ರು ಚಂದ ನೋಡ್ಕೊಂಡಾರ, ಯಾಕೆ ಅವ್ರ ಬಗ್ಗೆ ಚಿಂತೆ ಮಾಡ್ತೀರಿ ನೀವು? ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋಣ್ರಿ. ಏನೂ ಕೇಳಿಲ್ಲಾರ ನನ್ನ ತಮ್ಮ, ಯಾರು ಮಾತು ಕೇಳಿ ಬ್ಯಾರೆ ಹಾಕಿನಣ ಅಂತೇಳಿ ನನ್ನ ಎದುರಿಗೆ ನಿಂತು ಮಾತಾಡಿದ್ಲ ಅಂದ, ನನಗೆ ಏನು ಜೀವನ ಮಾಡ್ಬೇಕಂತ ಅನಿಸ್ಬಿಟ್ಟೈತೆ. ನನ್ನ ತಮ್ಮನ ಜೀವನ ಹೆಂಗ್ ಜೋಕೊಂಡಪ್ಪನು ಏನು, ಅದೇ ಗುಂಗ್ನ್ಯಾಗ ನಾ ಇರ್ಬೇಕಾಗೈತೆ. ಅಲ್ರಿ, ನಿಮ್ಮ ತಮ್ಮ ಚಂದ ಇಲ್ಲ ಅಂತೇಳಿ ನೀವು ಬಯಸಿರಿಲ್ಲ, ಈಗ ನಿಮ್ಮ ತಮ್ಮ ಚಂದ ಅದನ ನೀವ್ಯಾಕೆ ಅವ್ರ ಬಗ್ಗೆ ಚಿಂತೆ ಮಾಡ್ತೀರಿ? ನಿರ್ಮಲ, ಅವ ಚಂದ ಅದನ ಸುಖವಾಗದನ ಅಂತೇಳಿ ನಾವಿನ ಕಣ್ಣಾರೆ ಹೋಗಿ ನೋಡ್ಯವನ. ಅವ ಬ್ಯಾರೆ ಮನಿ ಮಾಡ್ಕೊಂಡದನ, ಅಲ್ಲಿ ಹೆಂಗ ಅದನ ಏನು ಸುದ್ದಿ? ಗಂಡ ಹೆಂಡತಿ ಕೂಡ ಚಂದ ಇದ್ರೆ ನಮ್ಗೆ ಅಟ್ಟ ಸಾಕ, ಆದ್ರೆ ಅಲ್ಲಿ ಹೆಂಡತಿ ಕಿರಿಕಿರಿ ಮಾಡೋದು ಸುಮ್ಮನೆ ಜಳ ತಗೊಂಡು ಕೊಟ್ರೆ ಇಲ್ಲಿ ಅಡಿಗೆ ಐತಿ ನಡೀತೈತಿ ಊರಾಗ ಹೆಂಗ ನೋಡಿದ ಮಂದಿ ಏನಾಗತ್ತಾರ? ನನಗೆ ನಮ್ಮ ತಮ್ಮನ ಜೀವನ ಒಂದು ರೀತಿ ಚಂದ ಹೋಗ್ಬೇಕು ಅನ್ನೋ ಆಸೆ ಅಟ್ಟೆ. ಅವ ತಿಳ್ಕೊಳ್ಳಲ್ಲ, ನನಗೂ ಒಟ್ಟ ಜೀವ ಸಂಶಯವಲ್ದ್ರಿ. ನಾನು ಪಾರ್ವತಿಗೆ ಬೆಟ್ಟಾಗಿ ಆಕೆ ಜೊತೆ ಮಾತಾಡ್ತೀನಿ ತೋರಿ. ಮಾತಾಡ, ಮಾತಾಡಿದ್ರೆ ನನಗೂ ಎಷ್ಟೋ ಹಗರದಂಗೆ ಆಕೈತಿ, ಬರೀ ಚಿಂತೆ ಕುಂದ್ರವಾಗೈತಿ. ಏವ ಪಾರ್ವತಿ, ಆರಾಮದಿಲ್ಲ? ಕೆಟ್ಟು ಸರಿಗೆಲ್ಲವ? ಏನ್ ಮಾಡೋದಕ್ಕ, ಅಲ್ಲಿದ್ದಾಗ ಒಬ್ರಿಗೊಬ್ರ ಕೆಲ್ಸ ಮಾಡ್ಕೋತಿದ್ವಿ, ಕೈ ಕೈಯಾಗ ಒಬ್ರಿಗೊಬ್ರ ಆಸರೆ ಇದ್ವಿ. ಏನ್ ಮಾಡುದ್ವ, ಹೊತ್ ಬಂದಂಗ ಹೋಗಬೇಕಲ್ಲ. ಈಗ ಶಿವನಿನ್ ಜೋಡಿ ಚಂದದನಿಲ್ಲ? ಏನ್ ಚಂದ ಇರ್ತಾನಕ್ಕ, ಬುದ್ಧಿ ಹೆಂಗ ಹೋದಿತ್ತು? ಇಲ್ಲಿಕ್ಕಿತ ಅಲ್ಲಿ ಹೆಚ್ಚಿಗೆ ನಡ್ಸಾನವ. ಅಂದ್ರೆ ಇನ್ನೂ ನಿಮ್ ಜಗಳ ಮುಗ್ದಿಲ್ಲ ಏನೇ? ಯಾರ ಜೊತೆಯಾರ ಓಣ್ಯಾಗ ಮಾತಾಡಿದ್ರ ಕೆಟ್ಟ ಸಂಶಯ ಮಾಡ್ತಾನ, ಹಿಂಗಾದ್ರ ಬಾಳೆ ಆಗ್ತಾವೇನಕ್ಕ? ಬಟ್ಟಿ ಕಿರಿಕಿರಿ ಹಾಕುಂತ್ರ ಸುಮ್ ನಮ್ ಜೋಡಿನ ಬಂದ್ಬಿಡುವ. ಅವತ್ ನಾ ಬಡ್ಕೊಂಡೆ ನಿಮ್ ಜೋಡಿನ ಇರ್ತೇನಂತ ಹೇಳಿ, ನಿಮ್ ಮಾತ್ ಕೇಳಲ್ಲಿ ಹೋದಂಗ ಆತನು. ಏನ್ ಮಾಡುದವ, ನೀವರ ಚಂದ ಇಲ್ಲ ಅಂತ ಮಾಡಿದ್ವಿ, ಮತ್ತವ ಹಂಗ ಮಾಡಕುಂತಾನಂದ್ರ ನಾವ್ರ ಏನ್ ಮಾಡುನವ? ಏನ್ ಮಾಡೋದಕ್ಕ, ನಾನು ನೋಡತಕ್ಕ ನೋಡ್ತೇನೆ, ಮತ್ ನಿನ್ ತಕ್ಕ ಬಂದ್ಬಿಡ್ತೇನೆ. ನಾವ್ ಯಾರ ಜೊತೆ ಕೂಡಬಾರ್ದು, ಯಾರ ಜೊತೆ ಇರಬಾರ್ದು ಅಂತ ಅನ್ಕೊಂಡಿದ್ವಿ, ಅವ್ರ ಜೊತೆ ನಕ್ಕೋತ ಮಾತಾಡಕತ್ತೀಯ? ಸುಮ್ ನೀರ್ ತಗೊಂಡ್ ಮನೆ ಹಾಕ್ ಬರ್ದಲ್ಲ ನಿನಗೆ? ನಿನ್ ಬುದ್ಧಿಗೆ ಏನ್ ಹೇಳು ಶಿವು, ನಾವೇನ್ರ ಸಂಸಾರ ಹಾಳ್ ಮಾಡೋದ್ ಮಾತಾಡಕತ್ತೀವಿ ನೀ ಏನ್ರ? ಮುಂದಿನ ಏನಾಕ ಆಗಲ್ಲ ಕೊಯ್ನಿ, ನಾವ್ ಯಾರ ಜೊತೆ ಇದ್ರ ಸಂಸಾರ ಚಂದ ಇರ್ತೈತಿ, ಯಾರ ಜೊತೆ ಇದ್ರ ಸಂಸಾರ ಹಾಳಾಕೈತಿ ಎಲ್ಲ ಗೊತ್ತೈತಿ ನಮಗ. ನಿಮ್ಮನ್ನ ನಿನ್ ಸಂಬಂಧ ಮನ್ಯಾಗ ಕೂಳ್ ಬಿಟ್ಟು ಕುಂತಾನ, ಆ ಅರಿವು ನಿನ್ಗೆಲ್ಲ ಐತಿ. ಕೂಳ್ ಬಿಟ್ಟು ಕೂತಿಲ್ಲ ಅವ, ಆಸ್ತಿ ಕೈ ತಪ್ಪ ಹೋಯ್ತಲ್ಲ ಅದ ಚಿಂತೆ ಕೂತಾನ. ಮಾತಿ ಹೇಳಕ್ ಬಂದಳ ರೀ, ಏನ್ ಮಾತಾಡಕತ್ತೀರಿ? ಅನ್ನ ವೈನಿ ಅಂದ್ರ ದೇವ್ರ ಸಮ ಇದ್ದಂಗ, ಎದಕ್ ಹಿಂಗ್ ಮಾತಾಡಕತ್ತೀರಿ? ಏನ್ ತಣ್ಣ ನೋಡುದಿಲ್ಲ, ನನಗೆ ತಿರುಗಿ ಮಾತಾಡ್ತಿ, ಹಾದಿ ಕೊಟ್ಟು ಹೊಡ್ಕೋತ ಹೋಗಿ ನೋಡ್ ನಿನ್ನ. ಪಾರ್ವತಿ, ಹಾದ್ವಿದೇಗ ಚಲೋ ಅಲ್ವಾ, ನೀರ್ ತುಂಬಿಕೊಂಡು ಮನೆಗೆ ಹೋಗು, ದೇವ್ರು ನಿಂಗೆ ಚಲೋ ಬುದ್ಧಿ ಆಗ್ಲಪ್ಪ. ನಾ ರಗಡ್ ಚಂದ ಅದೀನಿ ಉಮಾರಯ್ಯ, ನಿಮ್ಮನ್ನ ಬಿಟ್ಟು ಮ್ಯಾಗ ದೇವ್ರ ನನ್ನ ರಗಡ್ ಕೊಟ್ಟಾನ. ಊರಾಗ ಹೋಗಿ ಹೊಳಿ ತೋಟಕ್ಕೆ ಬರಾಕ ಬರೋದ್ರೆ ಯಾಕೆ ಅವ್ರ ತಂದೆಗೆ ಬಿದ್ದಿ? ಅವ್ರ ಪೂರ್ತಿ ಅವ್ರು ಆರಾಮದಾರ, ಯಾಕೆ ಹುಡುಗಿನ ಮಾತಾಡ್ಸಕ್ ಹೋದಿ ಹಳ್ಳಿ ನೀನು? ಹೇಳ್ರಿ, ನೀರಿಗೆ ಹೋಗೋ ಇದ್ರಿಗೆ ಬಂದಾಳ, ಮಾತಾಡ್ಸ್ಲಾರ ಹಂಗೆ ಹೋಗೋದಿರ್ತೈತೆ. ಅದು ನನಗೆ ಗೊತ್ತೈತಿ, ನಿನಗೆ ಗೊತ್ತೈತಿ, ಆದ್ರೆ ತಿಳಿಯಾಗ ಬುದ್ಧಿನಿಲ್ಲ ಅವಂಗೇನು ಗೊತ್ತು? ಬಾಯಿ ಬಂದಾಗ ಮತ್ತೆ ಒಟ 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 ಒದರಾಡ ಹೋದ. ಅವ ಯಾವಾಗ ಸುದ್ದಾಗಿ ಅಂತವ್ರಿ, ಇನ್ನೂ ಆಕಿ ಮನ್ಯಾಗ ಭಾಳ ಕಿರಿಕಿರಿ ಕೊಡಾಕುಂತಾನ. ಭಾಳ ಕಿರಿಕಿರಿ ಕೊಡತ್ತಾನ? ನಾವು ಗಂಡ ಅಂತೆ ಮನ್ಯಾಗ ಇದಕ್ಕಿಂತ ರಗಡ್ ಚಂದದ ತಂದ ನಿನಗ್ಯಾರು ಹೇಳಿದ್ರೆ ಅಲ್ಲಿ ಕಿರಿಕಿರಿ ಕೊಡೋದು?
ಪಾರ್ವತಿನಿ ಹೇಳ್ರಿ, ಆಕೆಂದ್ರ ಸುಳ್ಳು ಹೇಳ್ತಾನ. ಅಲ್ಲಿ ಹೋದ ಮ್ಯಾಗ್ರ ಬದಲಾಕಂತ ನಾ ಮಾಡಿದ್ರ ಅಲ್ಲಿ ಇದು ನಡೆಸ್ಯಾನಂದ್ರ ನೀವ ಎಲ್ಲಿ ಹೋದ್ರೂ ಉದ್ದಾರ ಆಗೋದಿಲ್ಲ. ನೀವ ನಮ್ಗ ಕ್ಯಾಟ್ ತಿಳ್ಕೊಂಡ್ರೆ ತಿಳ್ಕೊಳ್ಯಾಕ್ರೆ ಆ ಹುಡುಗಿ ಸಂಬಂಧ ಆ ಹುಡುಗಿ ನೋಡ್ಕೊಂಡು ಹೋಗೋಣ ನಾವು. ಹಿಂಗಾದ್ರೆ ಇವ ಜೀವನ ಮನಿ ಮರ್ಯಾದೆಲ್ಲ ಹಾ ಮಾಡಿರ್ತಾನ. ಆಕೆಯು ಕುತ್ತಿಗೆ ಬಂದೈತಿ, ಈಗ ನೋಡುತ್ತಾ ನೋಡಿ ಇಲ್ಲೇ ಬರ್ತೀನಿ ಅನ್ನಕಂತಾಳ. ಹೌದಾ? ಆಯ್ತ ಇಲ್ಲೇ ಬರ್ಲಿ, ನಿಮಗೂ ಸಬ್ಬುಜ್ಜಿ ಬರ್ಲಿ. ಊರ ನಾಲ್ಕು ಮಂದಿ ಚೀತು ತಗೊಳ್ತಾರಲ್ಲ ಅವಾ ಬುಜ್ಜಿ ಬರ್ದಿ, ಇವನು ಮಾರಿ ನೋಡ್ಕೊಂಡು ಆ ಹುಡುಗಿ ಮಾರಿ ನೋಡ್ರೆ ಇಲ್ಲೇ ತಂದು ಇಟ್ಕೊಳಕ್ಕೆ. ಪಾರ್ವತಿಗೆ ತುಡ್ಗ ಬುಡ್ಗ ಭೇಟಿಯಾಗ್ರಿ. ಆಕೆ ನಿಮ್ಮ ಮುಂದೆ ಏನ್ರ ಹೇಳ್ತಾಳ? ಬ್ಯಾರೆಗೆ ಅವನು ಕಾರಣಕ್ಕೆ ಎಲ್ಲ ಬಿಟ್ಕೊಂಡಿರ್ತೈತೇನು, ಅವ ಏನಾಗಿ ತಿಳ್ಕೊಳಕ್ಕೆ ಅವ್ನ ಬುದ್ಧಿನ ಹಂಗಾಗಿ. ಪಾರ್ವತಿಗೆ ನಾ ಭೇಟಿ ಹಾಕಿನಿ, ಹೆಂಗೆ ಚಲೋ ಇದ್ರೆ ಚಲೋ ಇರಲಿ, ಚಲೋ ಇರ್ಲಿಕ್ಕೆ ಮಾತು ಭಾಳ ಇಲ್ಲೇ ತಂದು ಇಟ್ಕೊಳ. ನಾನು ಏನೋ ತಿಳ್ಕೊಂಡಿದ್ದೆ ರೀ, ಶಿವ ಲೆಕ್ಕದಾಗ ಇಲ್ಬಿಡ್ರಿ. ನೀನು ಚಿಂತೆ ಮಾಡ್ಬೇಡವಾ, ಶಿವ ನನ್ ಮಗ ಇದ್ದಂಗ ಏನ್ರ ಆದ್ರ ನಾವ್ ಇರ್ತೀವಿ ತಗೋ. ಏನ್ರ ಹೆಚ್ಕಮ್ಮ, ಆದ್ರ ನಿಮ್ಮ ಅಕ್ಕ ನಾವು ಇರ್ತೀವಿ, ನಾವು ಮನ್ಯಾಗ ಇರ್ತೀವಿ. ಅಟ್ಟಕ್ಕರೆ ಯಾವಾಗಲೂ ಹುಚ್ಚುತ್ತಾ ನಿಮ್ಮ ಮ್ಯಾಗ ಇರ್ತೈತಿ, ಉಂಡಾರಿಲ್ಲೋ ತಿಂದಾರಿಲ್ಲೋ ಗಂಡ ಹೆಂಡತಿ ಚಲೋ ಅದಾರಿಲ್ಲೋ ಅಂತೇಳಿ ಯಾಕೆ ಚಿಂತೆ ಮಾಡ್ತಿ? ಗಳಿಗೊಮ್ಮ ಚಿಂತೆ ಮಾಡಿ ನೀ ಕುಂದ್ರದು ಸಂಸಾರ ಮಾಡೋ ವಯಸ್ಸಿನಾಗ ಹಿಂಗೆ ಚಿಂತೆ ಮಾಡ್ಕೊಂಡು ಕೂತ್ರೆ ಹೆಂಗೆ ಜೀವನ ದಂಡಿಕ ಅಂತೈತಿ? ಇರೋದ ಒಂದ್ ಚಿನ್ನ, ಅದು ನಿಮ್ಮೆಲ್ಲರೂ ನೋಡಿ ಕೂಡಿ ಬಾಳೆ ಮಾಡ್ಬೇಕಂತ ಆಸೆ ಐತ್ರಿ ಮಾವರ. ನೋಡುವ, ನಾವು ಆ ದೇವ್ರ ನಮ್ಮ ಬದುಕೋರು, ದೇವ್ರ ನಮಗೆ ಚಲೋ ನಡೆಸ್ಕೊಟ್ಟಂದ್ರೆ ಚಲೋ ಆಗತ್ತದ. ನಮ್ಗೆ ಯಾರೇ ಕೈ ಕೊಟ್ಟರು ಜುಮ್ನಾ ಜಟಿಂಗ ಯಾವತ್ತೂ ಕೈ ಕೊಟ್ಟಿಲ್ಲ. ಇವತ್ತು ಈ ಗುಡಿಯಾಗ ಕೂತು ನಾವು ನೊಂದಾಕತ್ತೇವೆ ಅಂದ್ರೆ ಮುಂದೊಂದು ದಿನ ಆ ದೇವ್ರ ನಮ್ಮ ಬಾಳಿನಾಗ ಬಂಗಾರಾಗಿ ಬರ್ತಾನೆ, ಬೆಳಕಾಗಿ ಬರ್ತಾನೆ. ನಿನ್ನ ಗಂಡ ನನ್ನ ಮ್ಯಾಗ ನಿನ್ನ ಮ್ಯಾಗ ಸಂಶಯ ಪಡಕತ್ತಾನೆ, ಹೌದಿಲ್ಲ? ತಂದೆ ಮಗಳ ಸ್ಥಾನದೊಳಗೆ ನಾವಿಬ್ರು ಅದೇವಿ. ನಿನ್ನ ಗಂಡ ಏನು ತಿಳ್ಕೊಳ ತಿಳ್ಕೊಳಕ, ನಾ ತಂದೆ ಆಗಿರ್ತೀನಿ ನೀ ಮಗಳಾಗಿರಕತ್ತೆ. ಯಾರಿಗೆ ಅಂಜದ್ವ ನಾವು ಸುದ್ದಿದ್ರೆ ಅಟ್ಸಾಕ, ಭಾವನಾ ಸುದ್ದಿದ್ರೆ ಬರೋ ಭಾಗ್ಯಕ್ಕೆ ಏನು ಕಮ್ಮಿ? ನೀನೇ ಹೇಳು, ಯಾಕೆ ಚಿಂತೆ ಮಾಡ್ತೀನಿ ನಿಂಗೆ ಅನ್ನ ಬಗ್ಗೆ? ನಾವು ತಂದೆ ಮಗಳ ಅಡ್ಸಾಕು. ಏನು ನಮ್ಮ ಅಣ್ಣ ಹಿಂಗೆ ಮಾತಾಡಕತ್ತಾನ? ತಂದೆ ಮಗಳಂತೇಳಿ ಗುಡಿಯಾಗ ಕೂತು ಮಾತಾಡಕತ್ತಾನ? ನಾನು ನಮ್ಮ ಅಣ್ಣನ ಮ್ಯಾಗ ಸಂಶಯ ಮಾಡಿದ್ನೇನು? ನೋಡುವ ಯಾರು ಏನ್ಯಾಕ ನೋಡ್ರಕ್ಕ, ನಾವು ಸುದ್ದಿದೇವಲ್ಲ ಅಟ್ಟ ಸಾಕ. ಪಾರ್ವತಿ, ಗಳಿಗೊಮ್ಮೆ ನಮ್ಮ ಜೀವ ನೆನೆಸಿ ನೀ ಬಂದು ಮಾತಾಡೋದು, ನಿನ್ನ ಗಂಡ ಸಂಶಯ ಮಾಡಿ ನಿನ್ನ ಕಿರಿಕಿರಿ ಕೊಡೋದು ಯಾಕೆ ಬೇಕು? ನಮಗೂ ನಿಮ್ಮ ಬಗ್ಗೆನೂ ಚಿಂತೆ ಇರ್ತದೆ ಕರೆ, ಆದರೆ ಏನು ಮಾಡೋದು, ದೇವ್ರ ಇಂಥ ಇಕ್ಕಟ್ಟನ್ನ ತಂದಿಟ್ಟಾನೆ. ಹೋಗುವ, ಮತ್ತೆ ಅವರ ಬಂದ ಭೇಟಿ ಆಗುಣತ್ತೆ. ಹಿಂಗೆ ಗಳಿಗೊಮ್ಮೆ ನಮ್ಮ ಜೀವ ನೆನೆಸಿ ಬರೋಕೆ ಹೋಗಬೇಡ. ಏನು ಮಾಡು, ಆ ಜಟ್ಟಿಂಗ್ರ ಇವತ್ತಲ್ಲ ನಾಳೆ ನಿನ್ನ ಗಂಡಗೆ ಚಲೋ ಬುದ್ಧಿ ಹಾಕಿ ನಮ್ಮ ನಮ್ಮನ್ನ ಒಂದು ಮಾಡ್ತಾನೆ. ಹ್ಞೂ, ಮನೆಗೆ ಹೋಗು ನಡೆಯ, ಮಾತಾಡಾದಿತ್ತು. ಯಾವುದೂ ಚಿಂತೆ ಮಾಡಬೇಡವ, ನಿನ್ನ ಕಷ್ಟ ಬಂದ್ರೆ ಈ ತಂದೆ ನೆನಸು. ಹಾಂ, ತಪ್ಪು ಮಾಡಿದ್ನೆ, ತಂದಿ ಮಗಳಂತಿರೋ ನಿಮಗೆ ಹೋಲಿಸಿ ತಪ್ಪು ಮಾಡಿಬಿಟ್ಟೆ. ರೀ ನಿಮಗೆ ಹೆಂಗೆ ತಿಳಿಸಿರೋದು, ಮಾವ ಅಕ್ಕ ನಮ್ಮ ಸಂಬಂಧ ಕಣ್ಣೀರ ಕೈ ತೊಳೆತಾರ. ಇನ್ನು ಮುಂದೆ ಹಂಗೆ ಆಗಾಕ ನಾ ಬಿಡುದಿಲ್ಲ, ನಮ್ಮ ಅಣ್ಣನ ಕಾಲು ಹಿಡಿದು ಬಿಡ್ಕೋತೀನಿ, ಇನ್ನು ಮುಂದೆ ಅಣ್ಣನ ಜೋಡಿನ ಬಾಳೋಣಂತ. ತಪ್ಪಾಗೈತೆ ಅಂತ ಕೇಳ್ಕೊಳ್ಳೋಕು ನನಗೆ ಬಾಯಿಲ್ಲ, ಮಾಡಬಾರ್ದ ದೊಡ್ಡ ತಪ್ಪು ಮಾಡಿಬಿಟ್ಟಿನಿ, ದಯವಿಟ್ಟು ನನ್ನ ಕ್ಷಮಿಸುವೇನ? ಕ್ಷಮಿಸಾಕ ನಾವ್ಯಾರು, ಹೇಳೋದಾಯ್ತು ಕೇಳೋದಾತ ನಿನ್ನ ತಿದ್ದುದಾತ ಏನೂ ಪ್ರಯೋಜನ ಆಗಲಿಲ್ಲ. ನಮ್ಮ ಪಾಡಿ ಗಂಡ ಐತಿ, ನಾವು ಚಿಂತೆಯಾಗ ಸಾಯ್ದಾತ. ನೀ ನಮ್ಮ ಮಾತು ಕೇಳಿಲ್ಲ, ನಮ್ಮ ರೀತಿಯಾಗೂ ನೀ ಬರಲಿಲ್ಲ. ಊರಾಗ ಮರ್ಯಾದೆ ಇಲ್ಲ ನಂಗೆ ಮಾಡಿದಿಪ್ಪ, ಈಗ ಯಾಕೆ ಬಂದು ಮಾತು ಮಾರಿ ತೋರ್ಸಕ್ಕೆ? ಅಣ್ಣ ಅಣ್ಣದವ್ ನೀನು ಅಂಗಾಯಾಗಿ ಹಿಡಿದ ನಾನು ಬೆಳೆಸಾಕತ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಅಣ್ಣ ಕಂಡು ಕಂಡವ್ರ ಮಾತು ಕೇಳಿ ನಿನ್ನ ಉಡಿದಾಗ ಕೆಂಡ ಸುರಿದಂಗೆ ಮಾಡಿಬಿಟ್ಟು. ಮರ್ತೀಪ್ಪ ಶಿವ, ನಿಮ್ಮನ್ನು ನಿಂಗೆ ಮಾಡಿದ ಉಪಕಾರ ಎಲ್ಲ ಮರ್ತಿ. ಅಣ್ಣ ಜೀವನದಾಗ ಯಾವ್ದು ಹೆಚ್ಚ ಯಾವ್ದು ಕಡಿಮೆ ಅಂತ ತೂಕ ಮಾಡಿ ಇಲ್ಲಿ ಬಂದಿರೋ ಏನ? ಅಣ್ಣ
ನನಗೆ ನೀನೇ ಹೆಚ್ಚು, ನನಗೆ ನೀನೇ ಹೆಚ್ಚು. ದಯವಿಟ್ಟು ನನ್ನ ಕ್ಷಮಿಸೋಣ.